ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಕಚ್ಚಾ ಕಚ್ಚಾಬಾದಂ ಹಾಡಿನದ್ದೇ ಹವ ಎಲ್ಲಿ ನೋಡುದ್ರಲ್ಲಿ ಈ ಹಾಡಿನದ್ದೇ ರೀಲ್ಸ್ ಮಾಡಿಕೊಂಡು ಅದೆಷ್ಟೋ ಜನ ಎಂಜಾಯ್ ಮಾಡ್ತಿದ್ದಾರೆ ಕೇಳಿ ಕೇಳಿ ಸಾಕಾಯ್ತಪ್ಪ ಅನ್ನುವಷ್ಟರ ಮಟ್ಟಿಗೆ ಎಲ್ಲೆಡೆ ಈ ಹಾಡು ಆವರಿಸಿಕೊಂಡಿದೆ ಕಚ್ಚಾ ಬಾದಾಮ್ ಹಾಡು ಫೇಮಸ್ ಆಗ್ತಾ ಇದ್ದಂತೆ ಬುಬನ್ ಬದ್ಯಾಕರ್ ಅವರ ಕಡಲೆಕಾಯಿ ವ್ಯಾಪಾರ ಕೂಡ ಜೋರಾಗಿ ನಡೀತಾ ಇದೆಯಂತೆ ಇದರ ಬಳಿಕ ಅವರು ಸೌರವ್ ಗಂಗೂಲಿ ನಡೆಸಿಕೊಡ್ತಾ ಇರುವ ಕಾರ್ಯಕ್ರಮಕ್ಕೆ ಸ್ಪರ್ಧಿಯಾಗಿ ಕೂಡ ಹೋಗಿದ್ದಾರೆ ಸಾಕಷ್ಟು ಜನ ಅವರನ್ನ ಅತಿಥಿಯಾಗಿ ಕರೆದಿದ್ದಾರೆ ಸಾಕಷ್ಟು ಆಲ್ಬಂ ಹಾಡಿಗೆ ಬುಬನ್ ಬದ್ಯಾಕರ್ ಅವರನ್ನ ಕರೆದಿದ್ದಾರೆ ಹೀಗೆ ರಾತ್ರೋರಾತ್ರಿ ಫೇಮಸ್ ಆಗಿರುವಂತಹ ಬುಬನ್ ಬದ್ಯಾಕರ್ ಇದೀಗ ಕಾರು ಕಲಿಯೋ ಹೋಗಿದ್ದಾರೆ ಹೌದು ನಿನ್ನೆ ರಾತ್ರಿ ಬುಬನ್ ಕಾರು ಓಡಿಸುವಾಗ ಅಪಘಾತವಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ವರದಿಗಳ ಪ್ರಕಾರ ಬುಬನ್ಸ ಕಾರೊಂದನ್ನ ಖರೀದಿಸಿದ್ರು ಇದೇ ಕಾರನ್ನ ಓಡಿಸಲು ಕಲಿಯಲು ಹೋದಾಗ ಅಪಘಾತವಾಗಿದೆ ಎಂದು ತಿಳಿದು ಬಂದಿದೆ ಅವರ ಎದೆಗೆ ತೀವ್ರ ಗಾಯಗಳಾಗಿದೆ ಎಂದು ತಿಳಿದು ಬಂದಿದೆ ಕೂಡಲೇ ಅವರನ್ನ ಸೂರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ ಎಂಬಂತ ಮಾಹಿತಿ ಸಿಕ್ಕಿದೆ ರಾತ್ರೋರಾತ್ರಿ ಸ್ಟಾರ್ ಆಗಿದ್ದ ಬುಬನ್ ಬದ್ಯಾಕರ್ ಹೀಗೆ ಅಪಘಾತ ಮಾಡಿಕೊಂಡು ಆಸ್ಪತ್ರೆ ಸೇರಿರುವುದು ಎಲ್ಲರ ಆಘಾತಕ್ಕೆ ಕಾರಣವಾಗಿದೆ ಇನ್ನು ಬುಬನ್ ಬದ್ಯಾಕರ್ ಅಪಘಾತವಾಗಿ ಆಸ್ಪತ್ರೆ ಸೇರಿರುವ ವಿಚಾರಕ್ಕೆ ಕೆಲ ನೆಟ್ಟಿಗರು ಗರಂ ಆಗಿದ್ದಾರೆ ಸ್ಟಾರ್ ಆದ ಕೂಡಲೇ ಎಲ್ಲವನ್ನೂ ಆನಂದಿಸಬೇಕೆಂಬ ದುರಾಸೆ ಯಾರಿಗೂ ಕೂಡ ಇರಬಾರದು ಹೊಸ ಕಾರು ಖರೀದಿಸುವ ಅವಶ್ಯಕತೆ ಏನಿತ್ತು ಖರೀದಿಸಿದ್ರು ಓಕೆ ಅದನ್ನ ತಾನೇ ಓಡಿಸಬೇಕು ಎಂದು ಅಂದುಕೊಂಡಿದ್ದು ತಪ್ಪು ಭಿಕ್ಷುಕನಿಗೆ ಅರ್ಧರಾತ್ರಿಯಲ್ಲಿ ಐಶ್ವರ್ಯ ಸಿಕ್ಕಿದ ಹಾಗೆ ಆಗಿದೆ ಇವರಿಗೆಲ್ಲರಿಗೂ ಅಂತ ಖಾರವಾಗಿ ಕಮೆಂಟ್ ಮಾಡ್ತಿದ್ದಾರೆ ಸದ್ಯ ಬುಬನ್ ಬದ್ಯಾಕರ್ ಕರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ